ಕೊರೋನಾ ಕಾರಣದಿಂದಾಗಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಮಧ್ಯದಲ್ಲಿಯೇ ಮೊಟಕುಗೊಂಡಿದೆ. ಹೌದು, ಟೂರ್ನಿಯಲ್ಲಿ ಇದುವರೆಗೂ 29 ಪಂದ್ಯಗಳು ಯಶಸ್ವಿಯಾಗಿ ನಡೆದಿದೆ. ಕೆಲ ಆಟಗಾರರಲ್ಲಿ ಕೊರೋನಾ ವೈರಸ್ ಕಾಣಿಸಿಕೊಂಡ ಕಾರಣ ಬಿಸಿಸಿಐ ಐಪಿಎಲ್ ಟೂರ್ನಿಯನ್ನ ಮುಂದೂಡಿದೆ. ಪ್ರಸ್ತುತ ಐಪಿಎಲ್ ಟೂರ್ನಿಯಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ಎಬಿ ಡಿವಿಲಿಯರ್ಸ್ ಹಾಗೆ ಮುಂಬೈ ಇಂಡಿಯನ್ಸ್ ತಂಡದ ಪರ ಕಿರಾನ್ ಪುಲಾಡ್ ಅಪ್ರತ ಬ್ಯಾಟಿಂಗ್ ಅನ್ನು ಮಾಡಿ ಮಿಂಚಿದ್ದಾರೆ. ಟೂರ್ನಿಯಲ್ಲಿ ಕಿರಾನ್ ಪುಲಾಡ್ 13 ಆಕರ್ಷಕ ಸಿಕ್ಸರ್ ಬಾರಿಸಿ ಮಿಂಚಿದ್ರೆ ಎಬಿ ಡಿವಿಲಿಯರ್ಸ್ 10 ಸಿಕ್ಸರ್ ಅನ್ನು ಸಿಡಿಸಿ ಮಿಂಚಿದ್ರು. ಇಬ್ಬರೂ ಸಹ ಡೆತ್ ಓವರ್ಗಳಲ್ಲಿ ಅಬ್ಬರಿಸುವ ಆಟಗಾರರಾಗಿರೋದ್ರಿಂದ ಕೊನೆಯ ಓವರ್ಗಳಲ್ಲಿ ಹಲವಾರು ದಾಖಲೆಗಳನ್ನು ನಿರ್ಮಿಸಿದ್ದಾರೆ. ಡೆತ್ ಓವರ್ಗಳ ಹಲವು ದಾಖಲೆಗಳ ಪೈಕಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ದಾಖಲೆ ಕೂಡ ಒಂದು. 2020 ಐಪಿಎಲ್ ಟೂರ್ನಿಯಿಂದ ಇಲ್ಲಿಯವರೆಗೂ ಡೆತ್ ಓವರ್ಗಳಲ್ಲಿ ಅಂದರೆ ಕೊನೆಯ 5 ಓವರ್ಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸಿದ ಆಟಗಾರರ ಪಟ್ಟಿಯಲ್ಲಿ 26 ಸಿಕ್ಸರ್ ಬಾರಿಸುವ ಮೂಲಕ ಕಿರಾನ್ ಪೊಲಾರ್ಡ್ ಅಗ್ರಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಜೊತೆಗೆ ಎಬಿ ಡಿವಿಲಿಯರ್ಸ್ 24 ಸಿಕ್ಸರ್ ಅನ್ನು ಬಾರಿಸಿ 2ನೇ ಸ್ಥಾನದಲ್ಲಿದ್ದಾರೆ. ಇಬ್ಬರ ನಡುವೆಯೂ ಕೇವಲ 2 ಸಿಕ್ಸರ್ ಅಂತರ ಮಾತ್ರವಿದ್ದು ಸೆಪ್ಟೆಂಬರ್ನಲ್ಲಿ ಐಪಿಎಲ್ ಮುಂದುವರೆದ್ರೆ ಈ ದಾಖಲೆಯಲ್ಲಿ ಇಬ್ಬರಿಗೂ ಸಹ ಪೈಪೋಟಿ ಏರ್ಪಾಡಾಗುತ್ತೆ. ಪೊಲಾರ್ಡ್ ಮತ್ತು ಡಿವಿಲಿಯರ್ಸ್ ಹೊರತುಪಡಿಸಿ 2020 ಐಪಿಎಲ್ ಟೂರ್ನಿಯಿಂದ ಈಚೆಗೆ ಡೆತ್ ಓವರ್ಗಳಲ್ಲಿ ಅತಿ ಹೆಚ್ಚು ಸಿಕ್ಸರ್ ಬಾರಿಸುವ ಆಟಗಾರರು ಅಂದರೆ ಹಾರ್ದಿಕ್ ಪಾಂಡ್ಯ 20, ರಾಹುಲ್ ತಿವಾಟಿಯಾ 17, ಹಾಗೆ ರವೀಂದ್ರ ಜಡೇಜಾ 16 ಸಿಕ್ಸರ್ ಅನ್ನು ಬಾರಿಸಿದ್ದಾರೆ. ಆರ್ಸಿಬಿ ತಂಡದ ವಿರುದ್ಧ ಜಡೇಜಾ ಬಾರಿಸಿದಂತಹ ಡೆತ್ ಓವರ್ನ ಸಿಕ್ಸರ್ಗಳನ್ನ ಯಾರೂ ಮರೆಯೋಕೆ ಸಾಧ್ಯನೇ ಇಲ್ಲ. ನೀವೇನಾದರೂ ಆ ಮ್ಯಾಚ್ ನೋಡಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅಭಿಪ್ರಾಯವನ್ನ ತಿಳಿಸಿ.